ಭ್ರಷ್ಟ ಅಧಿಕಾರಿಗಳಿಗೆ ಎಸಿಬಿ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ ಎಂದು ಬೆಳಗ್ಗೆ ಬೆಳಗಾವಿ, ಕೊಪ್ಪಳ, ತುಮಕೂರು, ಕೋಲಾರ, ಮಂಗಳೂರು ಸೇರಿದಂತೆ ವಿವಿಧೆಡೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕೋಲಾರ ಜಿಲ್ಲೆಯ ಗಂಗಾವತಿಯ ಜಿಲ್ಲಾ ಪಂಚಾಯತ್ನ ಉಪವಿಭಾಗೀಯ ಕಚೇರಿಯ ಸಹಾಯಕ ಕಾರ್ಯಪಾಲ ಅಭಿಯಂತರ ವಿಜಯಕುಮಾರ್ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಗಂಗಾವತಿಯ ಜಯನಗರದಲ್ಲಿನ ಮನೆ ಮೇಲೆ ದಾಳಿ ನಡೆದಿದೆ. ಇನ್ನು ಬಳ್ಳಾರಿ, ರಾಯಚೂರು ಜಿಲ್ಲೆಯ ಸುಮಾರು 20ಕ್ಕೂ ಹೆಚ್ಚು ಅಧಿಕಾರಿಗಳು ಈ ದಾಳಿಯಲ್ಲಿ ಪಾಲ್ಗೊಂಡಿದ್ದು ದಾಖಲೆಗಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ತುಮಕೂರು ಜಿಲ್ಲೆ ಕಡೂರು ತಾಲೂಕಿನ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರ ಮನೆ ಮೇಲೂ ಕೂಡ ಎಸಿಬಿ ದಾಳಿಯಾಗಿದೆ. ತಿಪ್ಪಟೂರಿನ ವಿದ್ಯಾನಗರದಲ್ಲಿರುವ ಶಿವಕುಮಾರ್ ನಿವಾಸ, ಚಿಕ್ಕನಾಯಕನಹಳ್ಳಿ ತಾಲೂಕಿನ ವಿವಿಧೆಡೆ ಅಕ್ರಮ ಆಸ್ತಿ ಹೊಂದಿರುವ ಮಾಹಿತಿಯನ್ನು ಆಧರಿಸಿ ದಾಳಿ ನಡೆಸಿರುವ ಎಸಿಬಿ ಅಧಿಕಾರಿಗಳ ತಂಡ ದಾಳಿಯನ್ನು ಮಾಡಿದೆ. ಮಂಗಳೂರಿನ ಅಬಕಾರಿ ಉಪ ಅಧೀಕ್ಷಕ ವಿನೋದ್ ಕುಮಾರ್ ಅವರ ಕುಂಟಿಕಾನ ಬಳಿ ಇರುವಂತಹ ನಿವಾಸದ ಮೇಲೆ ಕೂಡ ದಾಳಿಯಾಗಿದೆ. ಇನ್ನು ಬೆಳಗಾವಿಯ ಅಥಣಿ ವಿಶೇಷ ಭೂಸ್ವಾಧೀನ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಧಿಕಾರಿ ರಾಜೇಶ್ವರಿ ಜೈನಾಪುರ್ ಮನೆ ಮೇಲೂ ಕೂಡ ದಾಳಿ ನಡೆದಿದ್ದು ಧಾರವಾಡ, ವಿಜಯಪುರದಲ್ಲಿರುವ ಸಂಬಂಧಿಕರ ನಿವಾಸಗಳ ಮೇಲೆ ದಾಳಿ ನಡೆಸಿದ್ದಾರೆ. ಚಿಕ್ಕಮಗಳೂರಿನಲ್ಲೂ ಎಸಿಬಿ ದಾಳಿ ನಡೆದಿದ್ದು ಆರ್ಟಿಒ ಕಚೇರಿಯ ದ್ವಿತೀಯ ದರ್ಜೆ ಸಹಾಯಕ ವಿರೂಪಾಕ್ಷ ಕೆಸಿ ಅವ್ರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಒಟ್ಟಿನಲ್ಲಿ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಎಸಿಬಿ ಶಾಕ್ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಎಸ್ಸಿಬಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬಿಬಿಎಂಪಿ ಎಡಬಲಿ ಗಂಗಾಧರ್ ಮನೆ ಮೇಲೆ, ಹಾಗೆ ಅವರಿಗೆ ಸಂಬಂಧಪಟ್ಟ ಕಚೇರಿ ಮೇಲೂ ಕೂಡ ದಾಳಿಯಾಗಿದೆ. ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದು ನಂದಿನಿ ಲೇಔಟ್ನಲ್ಲಿರುವ ಮನೆ, ಮಾಗಡಿ ರಸ್ತೆಯ ಬಿಬಿಎಂಪಿ ಕಚೇರಿಯಲ್ಲಿ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಇನ್ನು ಕೆಜಿಐಡಿ ಸೂಪರಿಂಟೆಂಡೆಂಟ್ ರುದ್ರಪ್ರಸಾದ್ ಮನೆ ಮೇಲೂ ಕೂಡ ಐಟಿ ದಾಳಿಯಾಗಿದೆ. ಮಲ್ಲತಹಳ್ಳಿಯ ಮನೆ ಮತ್ತು ತುಮಕೂರಿನ ಮನೆ ಮೇಲೆ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ಒಟ್ಟಿನಲ್ಲಿ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಶಾಕ್ ಆದಿತ್ತು. ಬೆಳ್ಳಂಬೆಳಗ್ಗೆ ಕದ ತೆಗೆದಾಗ ಎಸಿಬಿ ಅಧಿಕಾರಿಗಳು ಪ್ರತ್ಯಕ್ಷ ಆಗಿದ್ದರು. ಪ್ರತ್ಯಕ್ಷ ಆಗಿ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕು, ಬಿಬಿಎಂಪಿ ಎಇಇ ಗಂಗಾಧರ್ ಅವ್ರ ಮನೆ ಮೇಲೆ ಬೆಳಿಗ್ಗೆ ದಾಳಿಯಾಗಿದೆ. ಹಾಗೆ ನಂದಿನಿ ಲೇಔಟ್ನಲ್ಲಿರುವ ಮನೆ, ಮಾಗಡಿ ರಸ್ತೆಯ ಬಿಬಿಎಂಪಿ ಕಚೇರಿ, ಅವರಿಗೆ ಸಂಬಂಧಪಟ್ಟ ಎಲ್ಲ ಭಾಗಗಳಲ್ಲೂ ಕೂಡ ಎಸಿಬಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಜನರ ತಂಡ, ಎಸಿಬಿ ಅಧಿಕಾರಿಗಳ ತಂಡ ದಾಳಿ ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಿರುವಂಥ ಮಾಹಿತಿ. ಇನ್ನು ಕೆಜಿಐಡಿ ಸೂಪರಿಂಟೆಂಡೆಂಟ್ ರುದ್ರಪ್ರಸಾದ್ ಅವ್ರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಮಲ್ಲತಹಳ್ಳಿಯ ಮನೆ, ತುಮಕೂರಿನ ಮನೆ, ಹಾಗೆ ಅವರಿಗೆ ಸಂಬಂಧಪಟ್ಟ ಕಚೇರಿ, ಅವರಿಗೆ ಸಂಬಂಧಪಟ್ಟ ಸಂಬಂಧಿಕರ ಮನೆ, ಇದೆಲ್ಲದರ ಮೇಲೂ ಕೂಡ ದಾಳಿಯಾಗಿದೆ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಿರುವಂಥ ಮಾಹಿತಿ. ಬೆಂಗಳೂರು ಮಾತ್ರವಲ್ಲದೆ ಕೋಲಾರ, ಮಂಗಳೂರು, ತುಮಕೂರು, ಬೆಳಗಾವಿ, ಬೇರೆ ಕಡೆಗಳಲ್ಲೂ ಕೂಡ ಎಸಿಬಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟು ದಾಖಲೆಗಳ ಪರಿಶೀಲನೆ, ಹಾಗೆ ಅಕ್ರಮ ಹಣ ಇದೆಯಾ ಅನ್ನೋ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸಿದ್ದಾರೆ.